ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಇವತ್ತೇನು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಉದ್ದೇಶದ ಇದು ಮಾಡ್ತಾ ಇದ್ದೀವೋ, ಸೊ ಅದು ನಾನು ಶುಭ ಕೋರ್ತೀನಿ. ಯಾಕೆ ಅಂತಂದರೆ ನಮ್ಮ ಕಾಂಗ್ರೆಸ್ ಸಮಿತಿಯಿಂದ ಅಂದರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸೊ ಎಂ ಲಕ್ಷ್ಮಣ್ ಅವರು ನಮ್ಮ ಅಭ್ಯರ್ಥಿಯಾಗಿ ಕಳೆದ ತಿಂಗಳು 26/4/2000 ಸ ನಮ್ಮ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಡೆದಿರ್ಕಂಥ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಪತ್ರಿಕಾ ಬಾಂಧವರಿಗೆ ಫಸ್ಟು ಸ್ವಾಗತ ಕೋರ್ತಾ ನಮ್ಮ ಜೊತೆ ವೇದಿಕೆಯಲ್ಲಿ ಎಲ್ಲರೂ ಹೇಳ್ಬಿಡ. ಓಕೆ, ನಮ್ಮ ಜೊತೆ ವೇದಿಕೆಯಲ್ಲಿ ನಾನು ಸುನೀಲ್ ನಾರಾಯಣ್ ಅಂತ, ಸ್ಟೇಟ್ ವೈಸ್ ಪ್ರೆಸಿಡೆಂಟು. ನಾನು ಸುನೀಲ್ ನಾರಾಯಣ್ ಅಂತ, ಸ್ಟೇಟ್ ವೈಸ್ ಪ್ರೆಸಿಡೆಂಟು. ಸುನೀಲ್ ನಾರಾಯಣ್, ಸುನೀಲ್ ನಾರಾಯಣ್ ರಾಜ್ಯ ಉಪಾಧ್ಯಕ್ಷ ಅಸಂಘಟಿತ ಕಾರ್ಮಿಕ ವಿಭಾಗ. ಹಾಗೆ ಹೇಳ್ಬಿಡ. ಅಭ್ಯರ್ಥಿ ಬಂದು ಎಂ ಲಕ್ಷ್ಮಣ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸೊ ಅವರು ಕಳೆದ ತಿಂಗಳು 26/4/24 ಈ ನಡೆದಂಥ ಲೋಕಸಭಾ ಚುನಾವಣೆ ಒಳಗಡೆ ಬಹುಮತದಿಂದ ಬಂದೇ ಬರ್ತಾರೆ ಅಂತ ನಮಗೆಲ್ಲ ವಿಶ್ವಾಸ ಇದೆ, ನಂಬಿಕೆ ಇದೆ. ಹೆಚ್ಚು ಕಡಿಮೆ 100,000 ಮೇಲೇ ಇದು ನಮ್ಮ ಟಾರ್ಗೆಟ್ ಇರೋವಂಥದ್ದು. ಅದು ಈಗ ಆಲ್ರೆಡಿ ಬಂದಿದ್ದಾರೆ ಅಂತಲೇ ನಾವು ಅಂದ್ಕೊಂಬಿಟ್ಟಿದ್ದೀವಿ. ಸೊ ಆದ್ರೂ ಪ್ರೊಸೀಜರ್ ಪ್ರಕಾರ ರಿಸಲ್ಟ್ ಆಗದೇ ನಾವು ಅದೊಂದು ಘೋಷಣೆ ಮಾಡೋಕ್ಕೋಗೋದಿಲ್ಲ. ಬಿಟ್ಟರೆ ಇದು ಬಹುಮತದಿಂದ ಬಂದೇ ಬರ್ತಾರೆ ಅಂತೇಳಿ ನಮಗೆಲ್ಲ ವಿಶ್ವಾಸ ಇದೆ, ನಂಬಿಕೆ ಇದೆ. ಜನನೂ ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ನಾಡ ದೇವತೆ ಚಾಮುಂಡೇಶ್ವರಿಗೆ ಬೇಡ್ಕೊಳ್ಳೋದೇನು ಅಂದರೆ, ಸೊ ನಾಳೆ ದಿನ ಒಂದು ಅವರು ಗೆದ್ದು ಬರಲಿ ಅನ್ನೋ ಒಂದು ನಂಬಿಕೆಗೆ, ಅಂದರೆ ನಂಬಿಕೆ ಇದ್ದೇ ಇದೆ. ಆದರೂ ತಾಯಿ ಆಶೀರ್ವಾದ ಮುಖ್ಯ ಅಲ್ವಾ? ಸೊ ಹಾಗಾಗಿ ಇಡೀ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಮೈಸೂರು ಜಿಲ್ಲೆ ಪೂರ್ತಿ ಎಲ್ಲರೂ ನಾಳೆ ಬಂದು ಚಾಮುಂಡಿ ಬೆಟ್ಟದಲ್ಲಿ ಸೊ ಅದೊಂದು ವಿಶೇಷ ಪೂಜೆ ಏರ್ಪಡಿಸಿರೋದ್ರಿಂದ ಸೊ ಎಲ್ಲರೂ ಬಂದು ಅದನ್ನು ಒಂದು ದೇವರಲ್ಲಿ ಬೇಡಿಕೆ ಇಟ್ಟು ಅವರ ಆಶೀರ್ವಾದ ಪಡೆದು ಅಲ್ಲಿ ಪ್ರಸಾದನ ಸ್ವೀಕಾರ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನೇನು ಆಡಳಿತ ಕೊಡ್ತಾ ಇದೆ ಅನ್ನೋದು ಸೊ ಇದರಿಂದ ನಾವು ತೋರಿಸ್ಬೋದು. ಈಗ ಆಲ್ರೆಡಿ ಎಲ್ಲದರಲ್ಲೂ 5 ಯೋಜನೆಗಳಲ್ಲೂ ತುಂಬ ಚೆನ್ನಾಗಿ ಯಶಸ್ವಿಯಾಗಿದ್ದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇವರ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯ ಇವತ್ತು ಭಾಳ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಈ ಮಧ್ಯ ಈ ಬಿ ಜೆ ಪಿಯವರು ಅದು ಇದು ಇದು ಅದು ಕತೆಗಳು ಅದು ಮಾಮೂಲಿ, ಅದೆಲ್ಲ ನಾವು ಮನಸ್ಸಿಗೆ ಹಾಕೋಬಾರ್ದು. ಸೊ ಈಗ ಮುಂದಕ್ಕೇನಿದೆ ಅದನ್ನು ಮೈಸೂರನ್ನ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಥರ ಪ್ರಯತ್ನ ಪಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ಸೊ ಆದ್ದರಿಂದ ನಾಳೆ ನಾಡ ದೇವತೆಗೆ ವಿಶೇಷವಾಗಿ ಒಂದು ಪೂಜೆ ಅರ್ಪಿಸ್ತಾ ಇದ್ದೀವಿ. ಆ ಪೂಜೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ದಯಮಾಡಿ ಎಲ್ಲರೂ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕರೀತಾ ಇದ್ದೀನಿ. ಸರ್ 11:30 ಬೆಳಗ್ಗೆ ಚಾಮುಂಡಿ ಬೆಟ್ಟದ ಮೇಲೆ ವಿಶೇಷ ಅಂದರೆ ತಾಯಿ ಸರ್, ವಿಶೇಷ ಪೂಜೆ ಅಂದರೆ ತಾಯಿಗೆ ಪ್ರಸಾದ ವಿನಿಯೋಗ ಅರ್ಪಿಸಿ 101 ಹಿಡ್ಗಾಯಿ ಹೊಡೆದು ಒಂದು ಸೀರೆ ಇದನ್ನು ಕೊಟ್ಟು ಒಂದು ಪೂಜೆ ಇಟ್ಟು ಲಕ್ಷ್ಮಣ್ಣವರ ಗೆಲುವಿಗೆ ಆರಿಸಿ ಬರಲಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ಣವರು ಆರಿಸಿ ಬರಲಿ ಅಂತ ಹೇಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಒಂದು ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದೇವೆ ನಾಳೆ ಬೆಳಗ್ಗೆ 11:00. ಸೋಲ್ತಾರೆ ಅಂತ ಭಯ ಇಲ್ಲ, ನಾವು ಇದಾದ ಮೇಲೆ ಒಂದು ನಂಬಿಕೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಅದೊಂದು ಸಮರ್ಪಣೆ. ನಾವು ಕಾರ್ಯಕರ್ತರು ಅದನ್ನು ತೀರ್ಮಾನ ಮಾಡಿದ್ದು ಅಲ್ಲ, ಗೆದ್ಮೇಲೂ ಮಾಡ್ಬೋದಾಗಿತ್ತು. ಈಗಲೇ ಅಡ್ವಾನ್ಸ್ ಆಗಿ ನಾಳೆ ಶುಕ್ರವಾರ, ನಿನ್ನೆ ಅಮಾವಾಸ್ಯೆ ಆಗಿದೆ, ನಾಳೆ ಅಕ್ಷಯ ತಿಥಿಯ ಬೇರೆ, ಅದರಿಂದ ಅದು ಒಳ್ಳೆಯ ದಿನ ಅಂತ ಹೇಳಿ ಗೆಲ್ತೀವಿ ಅನ್ನೋ ಭರವಸೆ ಇದ್ರ ಮೇಲೆ ಅದಕ್ಕೆ ನಾಳೆನೇ ಇಟ್ಕೊಂಡಿದ್ದೀವಿ ಪೂಜೆ. ನಾವು ಹರಕೆ ಅಂತ ಏನು ಒಪ್ಕೊಂಡಿರಲಿಲ್ಲ, ಅಕ್ಷಯ ತಿಥಿ ದಿನ ಒಳ್ಳೆಯದು ಅಂತ ಇದು ಆದಾಗ ಅದೊಂದು ಪೂಜೆ ಇಟ್ಕೊಂಡಿದ್ದೀವಿ ಅಷ್ಟೆ.
ತಾವು ಹೇಳ್ದಂಗೆ ನಾವೇನು ಸೋತು ಬಿಡ್ತೀವಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಸೊ ಏನು ಅಂದರೆ ದೇವರ ಆಶೀರ್ವಾದ ಅನುಗ್ರಹ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಸೋಲು ಅನ್ನೋ ಭಯ ನಮ್ಮಲ್ಲಿ ಕಾಡ್ತಾ ಇಲ್ಲ, ಸೋಲು ಅನ್ನೋ ಮನೇನೂ ನಮ್ಮ ಇಷ್ಟಿಲ್ಲ. ಸ ಅಲ್ಲ, ಮುಂದೇನು ಮಾಡ್ಬೋದು, ಹಿಂದೇನು ಮಾಡ್ಬೋದು. ಈಗ ನಮ್ಮ ಬೈಕೇ ಇತ್ತು, ನಮ್ಮದೊಂದು ದೇವ್ರತೆ ಆಶೀರ್ವಾದ ಬೇಕು ಮುಖ್ಯವಾಗಿ. ಆದ್ದರಿಂದ ನಾವು ಮಾಡೋ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀವಿ. ಸರ್, ಇವಾಗ ಎಲೆಕ್ಷನ್ಗೂ ಮಾಡೋ ಮೊದಲೇ ಮಾಡೋದಕ್ಕೆ ಅದು ಆದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಸೊ ಈಗ ನಮ್ಮ ನಾಡ ದೇವತೆ ವೋಟಿಂಗ್ ಮುಗ್ದಿದೆ, ಅದಕ್ಕೆ ಮಾಡ್ತಾ ಇದ್ದೀವಿ. ಅವಾಗ ನೀತಿ ಸಹಿತ ಜಾರಿ ಇತ್ತು. ಏನೇ ಮಾಡಬೇಕು ಅಂದರೆ ಸಿಂಗಲ್ ವಿಂಡೋದಲ್ಲಿ ಪರ್ಮಿಷನ್ನು ಮತ್ತು ಅದಕ್ಕೆ ಎಲ್ಲ ಅಭ್ಯರ್ಥಿಗೆ ಖರ್ಚು ವೆಚ್ಚಗಳನ್ನೆಲ್ಲ ಅಭ್ಯರ್ಥಿ ಇದ್ರ ಮೇಲೆ ಹಾಕ್ತಿದ್ರು. ಅದರಿಂದ ಅದು ಆದಮೇಲೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅಷ್ಟೇ. ನಮಗೆ ಭಯ ಏನು ಕಾಣ್ತಾ ಇಲ್ಲ ಸರ್. ನಾಳೆ ಒಂದು 300 ಜನ ಭಾಗವಹಿಸ್ತಾರೆ. ಒಂದು 200 ಜನ ಮ್ಯಾಕ್ಸಿಮಮ್, 200 ಜನ ಭಾಗವಹಿಸ್ತಾರೆ. ಹೌದು, ಅಸಂಘಟಿತ ಕಾರ್ಮಿಕ ವಿಭಾಗದ ಒಂದು ಇದರಿಂದನೇ ನಾವು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರೆಲ್ಲ ಬಂದೇ ಬರ್ತಾರೆ. ಏನಂದ್ರೆ ಸರ್, ಸರ್ ಹೇಳಿದ್ರು ಯಾಕೆ ಬೇಡಿಕೆ ಇಡಬೇಕು ಅಂತ. ಜಾಗತಿಕ ಮಟ್ಟದಲ್ಲಿ ಕಂಪ್ಯೂಟರ್ ಅನ್ನೋದು ಜಾಗತೀಕರಣದ ಒಂದು ಸಂಕೇತ, ಒಂದು ಅಭಿವೃದ್ಧಿಯ ಸಂಕೇತ ಕಂಪ್ಯೂಟರ್ ಅನ್ನೋದು. ಹೇಳೋದಾದರೆ ಒಂದು ಕಂಪ್ಯೂಟರ್ ನಾವು ಮನೆಗೆ ತಂದರೆ ಕೂಡ ಒಂದು ಹಿಡಿಗಾಯಿ ಹೊಡೆದು ತಿಲಕಾಯಿ ಇಟ್ಟು ಪೂಜೆ ಮಾಡೋ ಅಂಥ ಪ್ರತೀತಿ ಇದೆ. ಕಂಪ್ಯೂಟರ್ ಅಂದ್ರೇ ವಿಶ್ವಾದ್ಯಂತ ಸಂಪರ್ಕ ಕಲ್ಪಿಸುವ ಒಂದು ಯಂತ್ರ. ಆ ಯಂತ್ರ ಬಂದಾಗಲೂ ನಾವು ಒಂದು ತೆಂಗಿನಕಾಯಿ ಹೊಡೆದು ತಿಲಕಾಯಿ ಇಟ್ಟು ಪೂಜೆ ಮಾಡೋ ಅಂಥದ್ದು ನಮ್ಮ ಸಂಸ್ಕೃತಿ. ಸೊ ಈ ಚುನಾವಣೆ ನಡೆದಿರೋದ್ರಿಂದ ತಾಯಿ ಆಶೀರ್ವಾದ ನಮಗೆ ಬೇಕಾಗಿದೆ, ಎಲ್ಲರಿಗೂ ಬೇಕಾಗಿದೆ, ಈ ನಾಡಿಗೆ ಬೇಕಾಗಿದೆ, ಮೈಸೂರು ಕೊಡಗುಗೆ ಮುಖ್ಯವಾಗಿ ಬೇಕಾಗಿದೆ, ಶಾಂತಿ ಬೇಕಾಗಿದೆ. ಆ ಕಾರಣದಿಂದ ತಾಯಿಯಲ್ಲಿ ಶಾಂತಿ ಕೋರ್ಲಿಕ್ಕೋಸ್ಕರ, ಲಕ್ಷ್ಮಣ್ ಅವರ ಗೆಲುವಿಗೆ ಪ್ರಾರ್ಥಿಸೋಕ್ಕೋಸ್ಕರ ಶ್ರೀಪಾಲ್ ಅವರು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು, ಅಭಿಮಾನಿಗಳು, ಸಾರ್ವಜನಿಕರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಲ್ಲ, ದೇವ್ರ ಪೂಜೆ ಮಾಡಬೇಕು ಅಂದರೆ ದೇವರು ಯಾವಾಗಲೂ ಹರಕೆ ತೀರಿಸ್ಬೇಕು ಅಂತ ಏನು ಕಿದಿಲ್ವಲ್ಲ. ಈಗ ಬೋರ್ಡ್ ಆಫ್ ಕಂಡಕ್ಟ್ಗಳಿತ್ತು, ಎಲ್ಲ ಇತ್ತು, ಪ್ರೊಸೀಜರ್ಗಳು ಜಾಸ್ತಿ ಇತ್ತು. ಪರ್ಮಿಷನ್ ಕೇಳೋಕೆ ಹೋದರೆ ಇಲ್ಲ ಸರ್, ತೊಗೋಬೇಕಾಗಿತ್ತು, ಪರ್ಮಿಷನ್ ತೊಗೋಬೇಕಾಯಿತು, ಸಿಂಗಲ್ ವಿಂಡೋದ ಪರ್ಮಿಷನ್ ತೊಗೋಬೇಕಾಯಿತು. ಇವತ್ತೇನು ಏನಿದೆ ಮುಕ್ತವಾಗಿದೆ. ಥ್ಯಾಂಕ್ ಯು ವೆರಿ ಮಚ್.